ಮಕ್ಕಳನ್ನು ತಾಯಂದಿರೋ ಯುವಕರು ಎಲ್ಲ ತಾಯಂದಿರೋ ಯುವಕರು ಹಿರಿಯರೆಲ್ಲ ಸೇರಿದ್ದೀರಿ. ರಾಹುಲ್ ಗಾಂಧಿ ಅವರು ಒಂದು ತೀರ್ಮಾನ ಮಾಡಿದ್ದಾರೆ, ಏನದಂದ್ರೆ ಒಂದು ನ್ಯಾಯ ಯೋಜನೆ ತಂದಿದ್ದಾರೆ. ಏನ್ ನ್ಯಾಯ ಯೋಜನೆ ಅಂತ ಅಂದ್ರೆ ಬಹುಶಃ ಯಾರು ಹೇಳಿರ್ಬೇಕೀಗ, 6,000 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 72,000 ರೂಪಾಯಿ. ಯಾರಿಗೆ 1,200 ರೂಪಾಯಿ 12,000 ರೂಪಾಯಿಕಿನ್ನ ವರ್ಷಕ್ಕೆ ಬಡತನದ ರೇಖೆಯಲ್ಲಿ ಕೆಳಗಿದ್ದವರು ಅವರೆಲ್ಲರೂ ಕೂಡ 7,200 ರೂಪಾಯಿ ವರ್ಷಕ್ಕೆ ನೇರವಾಗಿ ಹೆಣ್ಮಕ್ಳಿಗೆ 72,000 ರೂಪಾಯಿ ಅಕೌಂಟ್ ಹೋಗ್ಲಿಕ್ಕೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಪ್ರಣಾಳಿಕೆಯಲ್ಲಿ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಇವತ್ತು ಈ ಕ್ಷೇತ್ರವನ್ನ ನಿಮ್ಗೋಸ್ಕರ ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಕಚೇರಿಯನ್ನು ಪ್ರಾರಂಭ ಮಾಡಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಎಲ್ಲ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿ ಕುಸುಮನ ಕೆಮ್ಮಿಗೆ ಬೆಂಬಲವನ್ನು ಕೊಟ್ಟು ನಾವೇ ಪ್ರತಿಯೊಂದು ಮನೆಗೂ ಸರ್ವೆ ಮಾಡಿಸಿ ಈ ಕ್ಷೇತ್ರದಲ್ಲಿ ಬಡವರು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವ್ರನ್ನೇ ಕರ್ಕೊಂಡು ಬಂದು ಅವ್ರ ಕೈಲಿ ಪ್ರಾರಂಭವನ್ನು ಮಾಡ್ತೀವಿ. ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ವರ್ಷಕ್ಕೆ 72,000 ರೂಪಾಯಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿ ಮಾಡೋ ಜವಾಬ್ದಾರಿ ನಿಮ್ದು, ಕುಸುಮಕ್ಕನ್ನ MLA ಕಳಿಸುವಂತದ್ದು ನಿಮ್ದು. ನಿಮ್ಮ ಬಟನ್ ಒಂದ್ ಸತಿ ಬಟನ್ ನಂಬರ್ ಒನ್ ಅದ್ಭುತ ತಕ್ಷಣ ಶಿವಳ್ಳಿ ಆತ್ಮಕ್ಕೆ ಶಾಂತಿ, ಕುಸುಮಕ್ಕ ವಿಧಾನಸಭೆಯಲ್ಲಿ ಬಂದು ಕೂತ್ಕೊಳ್ಬೇಕು, ಆ ಕೆಲಸ ನೀವು ಮಾಡಬೇಕು. ಒಂದು ಕಡೆ ಯಾರಿಗೂ ಆತಂಕ ಬೇಡ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಡವನ ಜೊತೆ ಇದ್ದಂತ ಒಬ್ಬ ಯೋಗ್ಯ ಬಡಜನದಲ್ಲಿ ಇದ್ದಂತ ಒಬ್ಬ ಶಾಸಕನ ಆತ್ಮಕ್ಕೆ ಶಾಂತಿ ಸಿಗೋದು ಒಂದೇ ಅಲ್ಲ, ನಿಮ್ಮ ಪ್ರೀತಿಯನ್ನ ಗೆದ್ದಿದ್ದಾರೆ ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ. ಮೊನ್ನೆ ತಾನೇ ಎಲ್ಲ ಲಿಂಗಾಯತ ಸಭೆ ನೋಡಿದ್ರು, ಸುಮಾರು 7-8 ಸಾವಿರ ಜನ ಲಿಂಗಾಯತರು ಸ್ವಾಮಿ ನಾವೆಲ್ಲ ಶಿವಳ್ಳಿಯ ಪರವಾಗಿ ನಿಂತ್ಕೊಂಡಿದ್ದೇವೆ ಅಂತೇಳಿ ಪ್ರಮಾಣ ಮಾಡಿ ಇವತ್ತು ಆಶೀರ್ವಾದ ಮಾಡಿದ್ರು. ಇವತ್ತು ಬೆಳಗ್ಗೆ ನಾನು ಬೆಳಗ್ಗೆ ಇನ್ನ ನಮ್ಮ ಇನ್ನೊಂದು ಸಮಾಜದ ವೀರಶೈವರು ಅವ್ರನ್ನ ನಾನು ಭೇಟಿ ಮಾಡಿಕೊಂಡು ಒಂದು ಮೀಟಿಂಗ್ ಮಾಡಿ ಬಂದೆ. ಅವರೆಲ್ಲ ಸಾಧು ಸಮಾಜವನ್ನ ಭೇಟಿ ಮಾಡ್ಕೊಂಡು ಬಂದೆ, ಅವರೆಲ್ಲ ಮರಾಠ ಸಮಾಜವನ್ನು ಭೇಟಿ ಮಾಡ್ಕೊಂಡು ಬಂದೆ. ಅವರೆಲ್ಲರೂ ಸೇರಿ ಸ್ವಾಮಿ ನಾವು ಶಿವಳ್ಳಿ ಪರವಾಗಿ ನಿಂತ್ಕೊಂಡು ಕುಸುಮಕ್ಕನ ಕೆಲಸವಂತದ್ದು ಜವಾಬ್ದಾರಿ ನಮ್ದು ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿ ಇವತ್ತು ನಮ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಇವತ್ತು ಎಲ್ಲ ವರ್ಗದ ಜನ, ಎಲ್ಲ ಜಾತಿ ಜನ, ತಾವೆಲ್ಲ ಯುವಕರಿದ್ದೀರಿ, ಯುವಕರಿಗೆ ಉದ್ಯೋಗ ಸಿಗಬೇಕು, ಯುವಕರಿಗೆ ಮನೆ ಸಿಗಬೇಕು, ಯುವಕರಿಗೆ ರಸ್ತೆ ಆಗ್ಬೇಕು, ನಿಮ್ಮ ಜಮೀನುಗಳಿಗೆ ನೀರು ಬರಬೇಕು, ನಿಮ್ಗೆ ಒಳ್ಳೆ ಕುಡಿಯೋ ನೀರು ಸಿಗಬೇಕು. ಒಂದೇ ಒಂದು ಉತ್ತರ, ಕಾಂಗ್ರೆಸ್ ಪಕ್ಷಕ್ಕೆ ಮತ, ಕಾಂಗ್ರೆಸ್ ಪಕ್ಷಕ್ಕೆ ಮತ. ನಾವು ದಯವಿಟ್ಟು ಇಷ್ಟನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಒಬ್ಬೊಬ್ರು ಕನಿಷ್ಠ 5-10 ಮತವನ್ನು ಕೊಡಬೇಕು, ಹಾಕಿಸ್ಬೇಕು. ನೀವೆಲ್ಲ ಕಾಂಗ್ರೆಸ್ ಮಾಡ್ತೀರಿ ಗೊತ್ತಿದೆ, ಆದ್ರೆ ನೀವು ಹಾಕಿಸ್ಬೇಕು. ಶಿವಳ್ಳಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಾವು ನಿಮಗೆ ಸೇವೆ ಮಾಡಲಿಕ್ಕೆ ನಿಮ್ಮ ಸೇವಕರಾಗಿ ಕಚೇರಿನ ತೆಗೆದು ನಿಮ್ಮೆಲ್ಲರೂ ಕೂಡ ಸಾಲವನ್ನು ತೀರಿಸುವಂತ ಕೆಲಸಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ತಮ್ಮೆಲ್ಲರೂ ಕೂಡ ಒಂದು ನಮಸ್ಕಾರ ಹೇಳಿ, ತಮ್ಮೆಲ್ಲರನ್ನ ತಾಯಂದಿರೆಲ್ಲ ನಿಮ್ಮ ಆಶೀರ್ವಾದ ಇರಲಿ. ಶಿವಳ್ಳಿಯ ನಮ್ಮ ಅವನ ಸೇವೆಗೆ ಅವ್ರಿಗೆ ನೀವೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಆ ಕುಸುಮಕ್ಕ ನಿಮ್ಮ ಅಕ್ಕನಿಗೂ ಒಂದು ಆಶೀರ್ವಾದ ಮಾಡಿ ನಿಮ್ಮೆಲ್ಲರೂ ಕೂಡ ನಮಸ್ಕಾರವನ್ನು ತಿಳಿಸ್ತೇವೆ. ತಮ್ಮ ಮತ ಅಸ್ತಕ್ಕೆ, ನಿಮ್ಮ ಮತ ಕುಸುಮಕ್ಕಂಗೆ. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜಾತ್ಯತೀತ ಜನತಾದಳದ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಸೇರಿ ಕುಮಾರಸ್ವಾಮಿ ಅವರು ಆದಿಯಾಗಿ, ಅಕ್ಕಿ ಆದಿಯಾಗಿ, ನಮ್ಮ ರೆಡ್ಡಿ ಆದಿಯಾಗಿ, ನಮ್ಮ ಜೋಡಮಣಿ ಆದಿಯಾಗಿ ಎಲ್ಲರೂ ನಾವೆಲ್ಲ ಒಗ್ಗಟ್ಟಿಂದ ಇವತ್ತು 3 ಜನ ಪಕ್ಷೇತರವಾಗಿ ನಿಂತವರು ಕೂಡ ವಾಪಸ್ ತೆರೆದು
ಸುಸ್ಮತನಿಗೆ ಬೆಂಬಲವನ್ನು ವ್ಯಕ್ತಪಡಿಸೋದು ಬೆಳಗ್ಗೆ ತಾನೇ ನಾನು ನಮ್ಮ ಮಾಧ್ಯಮವನ್ನ ಪ್ರಕಟಣೆ ಮಾಡ್ಬಿಟ್ಟು ನಾನು ಬಂದಿದ್ದೇನೆ. ತಾವೆಲ್ಲ ಸೇರಿ ಆಶೀರ್ವಾದ ಮಾಡಬೇಕು. ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ, ಜೈ ಜನತಾದಳ. ನಮಸ್ಕಾರ.